ಸ್ನೇಹಿತರೆ ನಮಸ್ಕಾರ, ಗುಡ್ ಮಾರ್ನಿಂಗ್. ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಮೆಟ್ರೋ ಪಿಂಕ್ ಲೈನ್ ಕನೆಕ್ಟಿವಿಟಿ ಬಗ್ಗೆ ತೋರಿಸ್ಕೊಡ್ತೀನಿ. ಹೌದು, ಪಿಂಕ್ ಲೈನ್ ಕನೆಕ್ಟಿವಿಟಿ ಎಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿವರೆಗೂ ಕನೆಕ್ಟಿವಿಟಿ ಇರುತ್ತೆ, ಮತ್ತು ಪಿಂಕ್ ಲೈನ್ ಸದ್ಯದ ಡೆವಲಪ್ಮೆಂಟ್ ವರ್ಕಿಂಗ್ ಸ್ಟೇಜ್ ಯಾವ ಥರ ಇದೆ, ಇದು ವರ್ಕು ಕಂಪ್ಲೀಟ್ ಆಗಿ ಯಾವಾಗ ಪಬ್ಲಿಕ್ಕಿಗೆ ಓಪನ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಒಂದು ಪಿಂಕ್ ಲೈನು ನಾಗಾವರದಿಂದ ಸ್ಟಾರ್ಟ್ ಆಗಿ ಬನ್ನರ್ಘಟ್ಟ ರೋಡ್ವರೆಗೂ ಕನೆಕ್ಟಿವಿಟಿ ಇರುತ್ತೆ. ಹೌದು, ಸದ್ಯಕ್ಕೆ ನಾನಿವಾಗ ನಾಗಾವರ ಜಂಕ್ಷನ್ನಲ್ಲಿದ್ದೀನಿ. ನನ್ನ ಎದುರುಗಡೆ ಏನು ನೋಡ್ತಿದ್ದೀರೋ, ಇದು ಇದೇ ನಾಗಾವರ ಮೇನ್ ಜಂಕ್ಷನ್ನು. ಇಲ್ಲಿ ವರ್ಕ್ ಯಾವ ಥರ ನಡೀತಿದೆ ಅಂತ ನೀವು ನೋಡ್ತಾ ಇದ್ದೀರಾ. ನೋಡಿ, ಈ ಒಂದು ನಾಗಾವರ ಜಂಕ್ಷನ್ನಲ್ಲಿ ಇದು ಸದ್ಯದ ಡೆವಲಪ್ಮೆಂಟ್ ಕಂಡೀಷನ್. ಇದು ಈ ಒಂದು ಮೆಟ್ರೋ ರೂಟು ನಾಗಾವರದಿಂದ ಸ್ಟಾರ್ಟ್ ಆಗಿ ಟ್ಯಾನ್ಲಿ ರೋಡು, ಶಿವಾಜಿ ನಗರ, ಎಂ ಜಿ ರೋಡು, ಡೈರಿ ಸರ್ಕಲ್ಲು, ಜಯದೇವ ಹಾಸ್ಪಿಟಲ್ಲು, IIMB, ಮತ್ತು ಕೊನೆಯದಾಗಿ ಬನ್ನೇರ್ಘಟ್ಟ ರಸ್ತೆಯಲ್ಲಿರುವಂತಹ ಒಂದು ಕಾಲೇನ ಅಗ್ರಹಾರ ಸ್ಟಾಪ್ವರೆಗೂ ರೀಚ್ ಆಗುತ್ತೆ. ಈ ಒಂದು ನಾಗಾವರ ಜಂಕ್ಷನ್ನಲ್ಲಿ ನೋಡ್ಬೋದು ಬೇಕಾದಷ್ಟು ಮೆಟ್ರೋ ಸ್ಟಾಫ್ಗಳು ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ಬೋದು. ನಮಗೆ ಪಕ್ಕದಲ್ಲೇ ಎಲಿಮೆಂಟ್ಸ್ ಮಾಲ್ ಇದೆ, ಅದರ ಎದುರುಗಡೆನೇ ಈ ಒಂದು ನಾಗಾವರ ಮೆಟ್ರೋ ಸ್ಟೇಷನ್ ಇದೆ. ಇದು ಮೇನ್ ಜಂಕ್ಷನ್, ಇದು ಇಲ್ಲಿಂದನೇ ಪಿಂಕ್ ಲೈನ್ ಕನೆಕ್ಟಿವಿಟಿ ಸ್ಟಾರ್ಟ್ ಆಗುವಂಥದ್ದು. ದೊಡ್ಡ ದೊಡ್ಡ ಕ್ರೇನ್ ಮೂಲಕ ಯಾವ ಥರ ಕೆಲಸ ಮಾಡ್ತಾಯಿದ್ದಾರೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ಬೋದು. ನಾವೀಗ ನಾಗಾವರದಿಂದ ಬನ್ನೇರ್ಘಟ್ಟ ರಸ್ತೆವರೆಗೂ ಏನು ಒಂದು ಈ ಕನೆಕ್ಟಿವಿಟಿ ಇದೆಯಲ್ಲ, ಅಲ್ಲಿವರೆಗೂ ಈ ಒಂದು ರೂಟಲ್ಲಿ ಹೋಗೋಣ. ಎಲ್ಲೆಲ್ಲಿ ಎಷ್ಟರ ಮಟ್ಟಿಗೆ ಡೆವಲಪ್ಮೆಂಟ್ ಆಗಿದೆ, ಯಾವ ಥರ ಒಂದು ಮೆಟ್ರೋ ವರ್ಕು ಸ್ಪೀಡಾಗಿ ನಡೀತಾ ಇದೆ ಅಥವಾ ಸ್ಲೋ ಆಗಿ ನಡೀತಾ ಇದೆ ಅಂತ ಈ ವಿಡಿಯೋದಲ್ಲಿ ಮುಂದೆ ಹೋಗ್ತಾ ನೋಡೋಣ, ಬನ್ನಿ. ಈ ರೂಟಲ್ಲಿ ಒಟ್ಟು 18 ಸ್ಟಾಪ್ಸ್ ಇರುತ್ತೆ. 18 ಸ್ಟಾಪ್ಸಲ್ಲಿ 12 ಅಂಡರ್ಗ್ರೌಂಡ್ ಸ್ಟಾಪ್ಸ್ ಆದರೆ ಇನ್ನೊಂದು 6 ಎಲಿವೇಟೆಡ್ ಸ್ಟಾಪ್ಸ್ ಇರುತ್ತೆ. ಈ ಒಂದು ಮೆಟ್ರೋ ರೂಟ್ ಇದೆಯಲ್ಲ, ಈ ಕನೆಕ್ಟಿವಿಟಿ ಬಿಲ್ಡ್ ಮಾಡೋದಕ್ಕೆ ಟೋಟಲ್ಲು ನಿಯರ್ಲಿ 4,000 crore ಅಮೌಂಟ್ ಎಕ್ಸ್ಪೆನ್ಸ್ ಆಗ್ತಾ ಇದೆ. ಅಂದರೆ ಇದ್ರ ಬಜೆಟ್ಟು 4,000 crore ರುಪೀಸು. ಈ ಒಂದು ಪಿಂಕ್ ಲೈನಲ್ಲಿ ಒಟ್ಟು 3 ಇಂಟರ್ಚೇಂಜಸ್ ಇರುತ್ತೆ. ಅಂದರೆ ಈ ಪಿಂಕ್ ಲೈನ್ ಹತ್ಬಿಟ್ಟು ನೀವು ಬೇರೆ ಬೇರೆ ಮೆಟ್ರೋ ರೂಟ್ ಕೂಡ ನೀವು ಕನೆಕ್ಟ್ ಮಾಡ್ಬೋದು. ಎಮ್ ಜಿ ರೋಡ್ ಹತ್ರ ನಿಮಗೆ ಪರ್ಪಲ್ ಲೈನ್ ಕನೆಕ್ಟ್ ಆಗುತ್ತೆ, ಆಮೇಲೆ ಜಯದೇವ ಹತ್ರ ಯೆಲ್ಲೋ ಲೈನ್ ಕನೆಕ್ಟ್ ಆಗುತ್ತೆ, ನಾಗಾವರಲ್ಲಿ ಬಂದು ಬ್ಲೂ ಲೈನ್ ಕನೆಕ್ಟಿವಿಟಿ ಇರುತ್ತೆ. ಸೊ ಈ ರೂಟಲ್ಲಿ ಕೂಡ ಓಡಾಡಿದ್ರೆ ಒಟ್ಟು ಬೇರೆ 3 ಇಂಟರ್ಚೇಂಜಸ್ ಇರುತ್ತೆ. ಬೇರೆ ರೂಟಲ್ಲಿ ಮೆಟ್ರೋಲ್ ಹೋಗೋದಕ್ಕೂ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ. ನಾನಿವಾಗ ನಾಗಾವರ ಮೇನ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅಲ್ಲಿಂದ ಟುವರ್ಡ್ಸ್ ಶಿವಾಜಿನಗರ್ ಕಡೆ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲೆಲ್ಲ ಸದ್ಯಕ್ಕೆ ಯಾವುದೇ ಒಂದು ಇನ್ನೂ ಮೆಟ್ರೋ ರೋಡ್ ಕನೆಕ್ಟಿವಿಟಿ ಇದು ವರ್ಕ್ ನಡೀತಾ ಇಲ್ಲ. ನೋಡಿ, ಇದೆಲ್ಲ ಟ್ಯಾನ್ರಿ ರೋಡ್, ಇದು ಟ್ಯಾನ್ರಿ ರೋಡ್ ಕನೆಕ್ಟ್ ಆಗುವಂತಹ ರೋಡ್ ಇದು. ಇಲ್ಲೆಲ್ಲ ಮೆಟ್ರೋ ಸ್ಟೇಷನ್ನು ವರ್ಕು ನಡೀತಾ ಇದೆ. ರೋಡುಗಳು ಇಲ್ಲೆಲ್ಲ ತುಂಬ ಚಿಕ್ಕದಾಗಿರೋದ್ರಿಂದ ಸ್ಲೋ ಆಗಿ ಡೆವಲಪ್ಮೆಂಟ್ ವರ್ಕ್ ನಡೀತಾ ಇದೆ. ಈ ಒಂದು ಮೆಟ್ರೋ ವರ್ಕು ಕಂಪ್ಲೀಟ್ ಆಗಿ ಯಾವಾಗ ಪಬ್ಲಿಕ್ ಟ್ರಾವೆಲ್ ಮಾಡೋದಕ್ಕೆ ಓಪನ್ ಆಗುತ್ತೆ ಅಂತ ಈ ವಿಡಿಯೋ ಎಂಡಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ತಪ್ಪದೆ ನೋಡಿ. ಈ ರೂಟು ಜಾಸ್ತಿ ಅಂಡರ್ಗ್ರೌಂಡಲ್ಲೇ ಪಾಸ್ ಆಗೋದ್ರಿಂದ ಎಲ್ಲೆಲ್ಲಿ ಯಾವ ಥರ ವರ್ಕ್ ನಡೀತಾ ಇದೆ ಅಂತ ಹೆಚ್ಚಾಗಿ ಗೊತ್ತಾಗ್ತಾ ಇಲ್ಲ. ಮುಂದೆ ಹೋಗೋಣ, ಬನ್ನಿ, ಯಾವ ಥರ ಡೆವಲಪ್ಮೆಂಟ್ ವರ್ಕ್ ನಡೀತಿದೆ ಅಂತ ನೋಡೋಣ. ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಇದೆ, ಅದಕ್ಕೋಸ್ಕರನೇ ಈ ಒಂದು ರೂಟಲ್ಲಿ ಮೆಟ್ರೋ ಕನೆಕ್ಟಿವಿಟಿ ಮಾಡ್ತಾ ಇದ್ದಾರೆ.
ಬ್ಲೂ ಲೈನ್ದು ಕನೆಕ್ಟಿವಿಟಿ ಇದೆಯಲ್ಲ, ಸಿಲ್ಪರ್ಟು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೂಟು, ಅದರ ಒಂದು ಇಂಟರ್ಚೇಂಜಸ್ಸು ನಾಗವರ ಜಂಕ್ಷನ್ನಲ್ಲಿರುತ್ತೆ. ಮತ್ತು ಎಲ್ಲೋ ಲೈನ್ ರೂಟ್ ಇದೆಯಲ್ಲ, ಆರ್ ವಿ ರೋಡ್ ಟು ಬೊಮ್ಸಂದ್ರ ರೂಟು, ಅದು ಬಂದು ಜಯದೇವಲ್ಲಿ ಕನೆಕ್ಟ್ ಆಗುತ್ತೆ. ಪರ್ಪಲ್ ಲೈನ್ ಮೆಟ್ರೋ ಏನಿದೆ ನಿಮಗೆ ಕೆಂಗೇರಿ ಟು ವೈಟ್ ಫೀಲ್ಡ್ವರೆಗೂ, ಅದರ ಒಂದು ಇಂಟರ್ಚೇಂಜು ಎಮ್ ಜಿ ರೋಡಲ್ಲಿ ಕನೆಕ್ಟ್ ಆಗುತ್ತೆ. ಸೊ ಒಟ್ಟು ಮೂರು ಕನೆಕ್ಟಿವಿಟಿ ಇರುತ್ತೆ, ಮೂರು ಇಂಟರ್ಚೇಂಜಸ್ ಇರುತ್ತೆ. ನೋಡಿ, ಇವಾಗ ನಾಗಾವರ ಹತ್ರ ಕೆ ಜಿ ಹಳ್ಳಿಯಲ್ಲಿ ಇದ್ದೀವಿ. ಇಲ್ಲಿ ದೊಡ್ಡದಾಗೊಂದು ಮೆಟ್ರೋ ಸ್ಟೇಷನ್ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇರೋದನ್ನ ನೋಡ್ಬೋದು. ಈ ರೂಟಲ್ಲಿ ಮಚ್ ನೀಡೆಡ್ ಮೆಟ್ರೋ ಸ್ಟೇಷನ್ನು, ಮೆಟ್ರೋ ಕನೆಕ್ಟಿವಿಟಿಗಳು. ಯಾಕಂದರೆ ರೋಡ್ ನೋಡಿ ಎಷ್ಟು ಚಿಕ್ಕದಾಗಿದೆ, ಮತ್ತು ಭಯಂಕರ ಟ್ರಾಫಿಕ್ ಜಾಮ್ ಇದೆ ಈ ರೂಟಲ್ಲಿ. ಸೊ ಹಾಗಾಗಿ ಮೆಟ್ರೋ ರೂಟು ಕನೆಕ್ಟಿವಿಟಿ ಮಾಡ್ತಾ ಇರೋದು ಒಳ್ಳೆ ಕೆಲಸನೇ. ಇದೆಲ್ಲ ಫ್ರೇಸರ್ ಟೌನ್ ಏರಿಯಾ, ಇಲ್ಲೆಲ್ಲೂ ಕೂಡ ಅಂಡರ್ಗ್ರೌಂಡಲ್ಲಿ ಮೆಟ್ರೋ ಕನೆಕ್ಟಿವಿಟಿ ಇರುತ್ತೆ ಈ ರೂಟದು. ಇದೆಲ್ಲ ಕಂಟೋನ್ಮೆಂಟು ಆ್ಯಂಡ್ ಶಿವಾಜಿನಗರ್ ರೂಟ್ ಇದು. ಇಲ್ಲೆಲ್ಲ ಕಂಪ್ಲೀಟಾಗಿ ಪಿಂಕ್ ಲೈನ್ದು ಅಂಡರ್ಗ್ರೌಂಡ್ ಕನೆಕ್ಟಿವಿಟಿ ಇರುತ್ತೆ. ಇದು ಚಿನ್ನಸ್ವಾಮಿ ಸ್ಟೇಡಿಯಂ ಏರಿಯಾ. ಇದು ನನ್ನ ರೈಟ್ ಸೈಡಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಣಿಸ್ತಾ ಇದೆ. ಇದು ಎಮ್ ಜಿ ರೋಡ್ ಮೆಟ್ರೋ ಸ್ಟೇಷನ್ನು. ಇಲ್ಲಿ ಪಿಂಕ್ ಲೈನ್ ಆ್ಯಂಡ್ ಪರ್ಪಲ್ ಲೈನ್ ಇಂಟರ್ಚೇಂಜ್ ಇರುತ್ತೆ. ಇದೆಲ್ಲ ಎಮ್ ಜಿ ರೋಡ್ ಆ್ಯಂಡ್ ಬ್ರಿಗೇಡ್ ರೋಡು. ಇದ್ರ ಬಗ್ಗೆ ಒಂದೆರಡು ವ್ಲಾಗ್ಸ್ ಆಲ್ರೆಡಿ ಹಾಕಿದ್ದೀನಿ ನನ್ನ ಪ್ರೀವಿಯಸ್ ವೀಡಿಯೋಗಳಲ್ಲಿ, ಅದನ್ನ ನೋಡ್ಬೋದು. ಇದು ಬ್ರಿಗೇಡ್ ರೋಡಿಂದ ಟುವರ್ಡ್ಸ್ ಕೋರ್ಮಂಗ್ಲ ಕಡೆ ರೂಟು. ಇಲ್ಲೆಲ್ಲ ಮೆಟ್ರೋ ವರ್ಕ್ ನಡೀತಾ ಇರೋದನ್ನ ಎದುರುಗಡೆ ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೀವಿ. ಶಾಂತಿನಗರ್ ಟು ಡೈರಿ ಸರ್ಕಲ್ಲು ಜಯದೇವ ರೂಟ್ ಇದು. ಇಲ್ಲೆಲ್ಲ ಯಾವ ಥರ ಮೆಟ್ರೋ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀವಿ. ನೋಡಿ, ದೊಡ್ಡ ದೊಡ್ಡ ಕ್ರೇನ್ಗಳಿಂದ ಸ್ಪೀಡಾಗಿ ಮೆಟ್ರೋ ವರ್ಕ್ ನಡೀತಾ ಇದೆ. ನೋಡಿ, ಇದು ಡೈರಿ ಸರ್ಕಲ್ಲು. ಇಲ್ಲೆಲ್ಲ ಯಾವ ಥರ ವರ್ಕ್ ನಡೀತಾ ಇದೆ ಅಂತ ನೋಡ್ತಾ ಇದ್ದೇವೆ. ಬೇಕಾದಷ್ಟು ಕ್ರೇನ್ಗಳೆಲ್ಲ ಇದೆ, ಸ್ಪೀಡಾಗಿ ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲಿ. ನೋಡಿ, ಡೈರಿ ಸರ್ಕಲಿಂದ ಡೈರಿ ಸರ್ಕಲ್ ಮೆಟ್ರೋ ಸ್ಟೇಷನ್ಗೆ ಕನೆಕ್ಟಿವಿಟಿ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಾಗುತ್ತೆ.
ಡೈರಿ ಸರ್ಕಲಿಂದ ಹಾಗೆ ಟುವರ್ಡ್ಸ್ ಜಯದೇವ ಹಾಸ್ಪಿಟಲ್ ಆ್ಯಂಡ್ ಬನ್ನರ್ಘಟ್ಟ ರೂಟ್ ಕಡೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಮೆಟ್ರೋವರೆಗೂ ಯಾವ ಸ್ಟೇಜಲ್ಲಿದೆ ಅಂತ ಸ್ವಲ್ಪ ನೋಡ್ಬೋದು. ಯಾಕಂದರೆ ಇಲ್ಲಿ ಒಂದೊಂದೇ ಮೆಟ್ರೋ ಪಿಲ್ಲರ್ಗಳು ಕನ್ಸ್ಟ್ರಕ್ಟ್ ಆಗಿರೋದು ಮತ್ತು ಅದ್ರ ಮೇಲೆ ಸ್ಲ್ಯಾಬ್ ಆಗಿ ಟ್ರ್ಯಾಕ್ಗಳು ಹಾಕ್ತಿರೋವಂಥದ್ದನ್ನ ನೋಡ್ಬೋದು ಇಲ್ಲಿ. ನೋಡಿ, ಈ ಬನ್ನರ್ಘಟ್ಟ ರೂಟಲ್ಲಿ ಇಲ್ಲೆಲ್ಲ ಎಲಿವೇಟೆಡ್ ಮೆಟ್ರೋ ರೂಟ್ ಇದು. ಮೆಟ್ರೋ ಪಿಲ್ಲರ್ಗಳು ನೋಡಿ, ಒಂದೊಂದು ಬೇಕಾದಷ್ಟು ಹೈಟಲ್ಲಿ ಮಾಡಿದ್ದಾರೆ. ತುಂಬಾ ಹೈಟಲ್ಲಿದೆ ಒಂದೊಂದು ಮೆಟ್ರೋ ಪಿಲ್ಲರ್ಗಳು. ಸೊ ಇಲ್ಲಿ ರೈಟ್ ಸೈಡಲ್ಲಿ ಜಯದೇವ ಹಾಸ್ಪಿಟಲ್ ಇದೆ. ಆ ಹಾಸ್ಪಿಟಲ್ ಪಕ್ಕದಲ್ಲೇ ಜಯದೇವ ಮೆಟ್ರೋ ಸ್ಟೇಷನ್ ರೆಡಿ ಆಗ್ತಾ ಇದೆ. ಸುಮಾರು ವರ್ಷಗಳಿಂದ ಈ ಒಂದು ಮೆಟ್ರೋ ಸ್ಟೇಷನ್ ಈ ಜಂಕ್ಷನಲ್ಲಿ ಇನ್ನೂ ರೆಡಿ ಆಗ್ತಾನೆ ಇದೆ. ಸಿಕ್ಕಾಪಟ್ಟೆ ಟೈಮ್ ತಗೊಳ್ತಾ ಇದ್ದಾರೆ. ಇದೊಂದು ಮೈನ್ ಜಂಕ್ಷನ್ ಆಗಿರೋದ್ರಿಂದ ತುಂಬ ಚಾಲೆಂಜ್ ಆಗಿದೆ ಮೆಟ್ರೋ ಅವ್ರಿಗೂ. ಈ ಪಿಂಕ್ ಲೈನ್ ಕನೆಕ್ಟಿವಿಟಿದು ಈ ಕಡೆ ಬನ್ನರ್ಘಟ್ಟ ರೋಡಲ್ಲೆಲ್ಲ ಆಲ್ಮೋಸ್ಟು ವರ್ಕ್ ಕಂಪ್ಲೀಟ್ ಆಗಿದೆ. ಇನ್ನು ಸ್ವಲ್ಪ ಪೆಂಡಿಂಗ್ ವರ್ಕ್ಸ್ ಇದೆ ಅಷ್ಟೇ. ಮೆಟ್ರೋ ಪಿಲ್ಲರ್ಗಳಿಂದ ಹಿಡಿದು ಮೆಟ್ರೋ ಸ್ಟೇಷನ್ಸ್ವರೆಗೂ ಎಲ್ಲ ರೆಡಿ ಆಗಿದೆ. ನೋಡಿ, ಇದು ಬನ್ನರ್ಘಟ್ಟ ರೋಡ್ ಹತ್ತಿರ ಇರೋ ಒಂದು ವೇಗಾ ಸಿಟಿ ಮಾಲ್ ಇದು. ಸೊ ನೆಕ್ಸ್ಟ್ ಟೈಮ್ ಈ ಮಾಲ್ಗಳು ಬರಬೇಕಂದ್ರೆ ಒನ್ಸ್ ಮೆಟ್ರೋ ರೆಡಿ ಆಯಿತು ಅಂದರೆ ಈಸಿಯಾಗಿ ಮಾಲ್ಗೆ ಟ್ರಾವೆಲ್ ಮಾಡ್ಬೋದು. ಸ್ನೇಹಿತರೆ, ನೋಡಿ, ಇದು ನಾಗಾವರದಿಂದ ಬನ್ನರ್ಘಟ್ಟ ರೋಡ್ವರೆಗೂ ಇರೋ ಒಂದು ಪಿಂಕ್ ಲೈನ್ ಮೆಟ್ರೋ ಕನೆಕ್ಟಿವಿಟಿ. ಇಷ್ಟೊತ್ತು ನೋಡಿದ್ರೆ ಇನ್ನೂ ಸಾಕಷ್ಟು ಡೆವಲಪ್ಮೆಂಟ್ ವರ್ಕ್ ನಡೀಬೇಕಾಗಿದೆ. ಇಲ್ಲಿವರೆಗೂ ಎಷ್ಟು ನಡೆದಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೆ ನಿಮಗೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಗಳನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಮೆಟ್ರೋ ಕಂಪ್ಲೀಟಾಗಿ ಪಬ್ಲಿಕ್ ಓಡಾಡೋದಕ್ಕೆ 2025 ಆಗುತ್ತೆ. 2025 ಈ ಒಂದು ಮೆಟ್ರೋ ಕಂಪ್ಲೀಟಾಗಿ ಪಬ್ಲಿಕ್ ಓಡಾಡೋದಕ್ಕೆ ಅನುಕೂಲ ಆಗುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್ ಆಲ್.